नमस्कार फ्रेंड्स, ನನ್ನ ಚಾನೆಲ್ ನಲ್ಲಿ ಸ್ವಾಗತ. ಇವತ್ತು ನಾನು ಈ ಬ್ರುಸೆಲ್ಸ್ ಸ್ಪ್ರೌಟ್ಸ್ ಇದರ ಪಲ್ಯವನ್ನು ಮಾಡ್ತಾ ಇದ್ದೀನಿ. ಇದನ್ನ ಹೀಗೆ ಸ್ವಲ್ಪ ತಕ್ಕೊಂಡು ಇದನ್ನ ಹೀಗೆ ಸ್ಟಫಿಂಗ್ ಗೆ ಬೇಕಾದರೂ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹೀಗೆ ಕಟ್ ಮಾಡ್ಕೋಬೇಕು. ಇದರ ಬಜ್ಜಿಯನ್ನು ಸಹ ಮಾಡ್ಕೊಳ್ಳಬಹುದು, ಹಾಗೆ ಸೂಪ್ ಮಾಡ್ಕೋಬಹುದು. ಇದು ಹಾಕೊಳ್ಳಕ್ಕೆ ಮಸಾಲೆ, ಇದು ಶೇಂಗಾ ಪುಡಿ, ಇದು ಕೊಬ್ಬರಿ ಪುಡಿ, ಇದು ಎಳ್ಳಿನ ಪುಡಿ, ಇದು ಗೋಡಂಬಿ ಪುಡಿ. ಮಸಾಲೆಗೆ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಮಿಕ್ಸರ್ನಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದು. ಇದು ಖಾರ ಪುಡಿ, ಅಮಚೂರ್ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಗರಂ ಮಸಾಲ, ಉಪ್ಪು. ಇವನ್ನು ಸ್ಟಫಿಂಗ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಪಲ್ಯ ಹಾಗೆ ಹಾಕ್ಕೋಬೋದು. ಆಮೇಲೆ ಮಿಕ್ಸ್ ಮಾಡ್ಕೋತೀನಿ ಇದೆಲ್ಲ. ಸ್ವಲ್ಪ ಕೊಬ್ಬರಿ ಪುಡಿ, ಗೋಡಂಬಿ ಪುಡಿ, ಎಳ್ಳಿನ ಪುಡಿ, ಶೇಂಗಾ ಪುಡಿ, ಸ್ವಲ್ಪ ಮಸಾಲ ಹಾಕೋತಾ ಇದ್ದೀನಿ. ಇದೆಲ್ಲ ಖಾರ ಪುಡಿ, ಚಾಟ್ ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ. ಹೀಗೆ ಇದಕ್ಕೆ ಸ್ಟಫ್ ಮಾಡ್ಕೋತೀನಿ. ಜೀರಿಗೆ, ಸಾಸಿವೆ, ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಕೋತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ ಪೇಸ್ಟು. ಇದು ಸ್ಟಫ್ ಮಾಡಿದ್ದು ಬ್ರುಸೆಲ್ಸ್ ಸ್ಪ್ರೌಟ್ಸು. ಕುಕ್ಕರ್ದಲ್ಲಿ ಸಹ ಮಾಡ್ಕೋಬಹುದು. ಉಳಿದ ಮಸಾಲೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಬ್ರುಸೆಲ್ಸ್ ಸ್ಪ್ರೌಟ್ಸ್ದ ಪಲ್ಯ ತಯಾರಾಗಿದೆ. ಈ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.